ಶೂಟಿಂಗ್ ಶುರುವಾದ ಟೈಮಿಂದ ಕಾಂಟ್ರವರ್ಸಿಗಳಲ್ಲೇ ಹರಿದಾಡ್ತಾ ಇದ್ದ ಒಂದು ಚಿತ್ರ ನೀರ್ ದೋಸೆ. ನೀರ್ ದೋಸೆಗೆ ಫಿಶ್ ಕರಿ ಹಾಕಿದ್ರು, ಅವ್ರು ಹೀಗಂದು ಇವ್ರು ಹಾಗಂದು ಅಂತ ಕೊನೆಗೂ ಸೆಪ್ಟೆಂಬರ್ 2ಕ್ಕೆ ನೀರ್ ದೋಸೆ ರಿಲೀಸ್ ಆಯ್ತು. ರಿಲೀಸ್ ಆಗಿದ್ದು ಒಂದು ನಾರ್ಮಲ್ ದಿನದಲ್ಲ, ರಿಲೀಸ್ ಆದ ದಿನ ಭಾರತ್ ಬಂದ್. ಆದ್ರೂ ಚಿತ್ರಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ಏನ್ ಕಮ್ಮಿ ಇಲ್ಲ ಬಿಡಿ. ಒಂದ್ ರೀತಿ ನೋಡಿದ್ರೆ ಭಾರತ್ ಬಂದ್ ನಿಂದ ನೀರ್ ದೋಸೆಗೆ ಲಾಭಾನೇ ಆಯ್ತು ಅನ್ಸುತ್ತೆ. ಹಾಗಾದ್ರೆ ಶಾರದಾ ಮಣಿ ನಿನಗೆ ಪರಿಪೂರ್ಣವಾಗಿ ಒಪ್ಪಿಗೆನ? ನಮ್ಗೆ ಹಣ್ಣು ಇಷ್ಟ ಆದ್ಮೇಲೆ ಸಿಪ್ಪೆ ಸುಲಿಯ. ಬೆಂಗಳೂರಲ್ಲಿ ನೀರ್ ದೋಸೆ ಶೋಗಳಿದ್ದ ಸಾಕಷ್ಟು ಥಿಯೇಟರ್ಗಳು ಹೌಸ್ಫುಲ್ ಅಂತೆ. ಜಗ್ಗೇಶ್ ಹರಿಪ್ರಿಯಾ ಸೇರಿದಂತೆ ಚಿತ್ರತಂಡದ ಹಲವಾರು ಮಂದಿ ಅಭಿಮಾನಿಗಳ ಜೊತೆಗೆ ಕುತ್ಕೊಂಡು ಫಿಲ್ಮ್ ನೋಡಿದ್ದಾರೆ. ಈ ಕಾಳುಗಳು ಬೀಜಗಳು ಬಿಡಿಸಿದಾಗ ಎಳಸಾಗಿರುತ್ತೆ, ಬೇಯಿಸಿದಾಗ ಬಲ್ತು ಬಿಡುತ್ತೆ. ಚಿತ್ರವನ್ನ ನೋಡಿದವರು ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲಾ ಕಡೆ ಜೋರಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಜನ ಏನೇನ್ ಹೇಳಿದ್ದಾರೆ, ಎಂತೆಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನೀವಿವಾಗಲೇ ನೀರ್ ದೋಸೆ ನೋಡಾಗಿದ್ರೆ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.